ಹಲೋ ಫ್ರೆಂಡ್ಸ್, ಟಗರು ಫಾರ್ಮಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಹೊಸ ಹೊಸ ಟಗರು ವೀಡಿಯೋಸ್ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತದೆ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟಗರು ಫಾರ್ಮಿಂಗ್ ಮಾಡ್ತಾಯಿದ್ರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಆಗಲಿ ಫ್ರೆಂಡ್ಸ್. ಸೊ ಇವತ್ತು ಕಮೆಂಟ್ಸ್ ಬಗ್ಗೆ ನೋಡೋಣ ಫ್ರೆಂಡ್ಸ್. BL ಕಮರ್ಷಿಯಲ್ ಗೂಡ್ಸ್ ಅಂತ ಹೇಳಿ ಫ್ರೆಂಡ್ಸ್ ಒಬ್ಬರು ನಿಮಗೆ ರೂಟೀನ್ ಅಂತ ಹೇಳಂದರು. ಇನ್ನು ಕೊಟ್ರಿ ಫ್ರೆಂಡ್ ಅವರು ಈ ಟಗರು ಶೆಡ್ಡಲ್ಲಿ ಎಷ್ಟು ಮರಿ ಹಿಡಿತಾ ಅಂತ ಕೇಳಿದರು. ಇನ್ನೊಬ್ಬರು ಫ್ರೆಂಡ್ಸ್ ಎಷ್ಟು ನಿಮ್ಮ ಜಮೀನಿದೆ ಅಂತ ಕೇಳಿದರು ಫ್ರೆಂಡ್ಸ್. ಸೊ ಮೂರು ಕಮೆಂಟ್ಸನ್ನು ಈಗ ಆನ್ಸರ್ ಮಾಡ್ತೀವಿ. ಕೊಟ್ರಿ ಸರ್ ಅವರು ಇದರಲ್ಲಿ ನಾವು ಎಷ್ಟು ಹಾಕ್ಬೇಕಂತ ಮರಿ ಕೇಳಿದಾರೆ ಅವರ. ನಾವು ಮಾತ್ರ ಇವಾಗ 40 ಬೇಬಿಸ್ ಮರಿ ಅದಾವೆ ಫ್ರೆಂಡ್ಸ್. ಇವು 40 ಇದ್ದಾವೆ ಇವು ಸರ್. ಸೊ ನೀವು 50 ಹಾಕ್ಬೋದು ಈ ಶೆಡ್ದಲ್ಲಿ. 50 ಮರಿ ಆರಾಮಾಗಿ ಇರ್ತಾವೆ. 50 ಮೇಲೆ ಹಾಕಿದ್ರೆ ನಡೆಯಂಗಿಲ್ಲ, ಜಾಸ್ತಿ ಆಗ್ತಾವಲ್ಲ. ಈಗ ಸಣ್ಣಾಗಿರ್ತಾಗ ಸಣ್ಣವ್ರು ಇರ್ತಾವೆ, ನಡೀತೈತಿ. ಬಟ್ ಇನ್ನೊಂದು ಮಂತ್ ಎರಡು ಮಂತ್ ಅದು ಕೂಡ ದೊಡ್ಡವಾದ ಅಂದರೆ ಸ್ವಲ್ಪ ತಿನ್ನಕ್ಕೆ ಅವಕ್ಕೆ ಅವಕಾಶ ಆಗೋದಿಲ್ಲ. ಸೊ ಹಿಂಗಾಗಿ 50 ಮರಿದು ಅಷ್ಟೇ ಶೆಡ್ ಇದೆ, ಕಂಫರ್ಟ್ ಆಗತಿ. ಜಾಸ್ತಿ ಆದರೆ ನಮ್ಗೆ ಸ್ವಲ್ಪ ಲಾಸ್ ಒಂಚೂರು, ಮರಿ ಗೇನ್ ಆಗಂಗಿಲ್ಲ ವೇಟ್ ಅದು. ಯಾಕಂದ್ರೆ ತಿನ್ನಕ್ಕೆ ಅವಕಾಶ ಸಿಗಂಗಿಲ್ಲ ಭಾಳ ಅದು ಅಂದ್ರೆ. ಮತ್ತು ಶೆಡ್ಡಿಂದ ಇದನ್ನು ಆಗ್ತೈತಿದೆ, ವಿಸ್ತೀರ್ಣದಾಗ ಅವ್ಕೆ ಕಂಫರ್ಟ್ ಆಗಂಗಿಲ್ಲ ಜಾಸ್ತಿ. ಸೊ 50 ಮರಿ ಬರಾಬರ ಇದೆ. ಮತ್ತು ಹೊಲ ಎಷ್ಟೈತೆ ಅಂತ ಕೇಳಿದರು. 32 ಎಕರೆ ಇದೆ ಹೊಲ ಫ್ರೆಂಡ್ಸ್, ನಮ್ಮದು ಟೋಟಲ್ ಜಮೀನು ಭಾಳ ಐತಿ. ಸೊ ಹಿಂಗಾಗಿ ಮರಿಗಳು ಇನ್ನೂ ಜಾಸ್ತಿ ಮಾಡ್ಬೇಕಂತೇಳಿ ಆಚೆ ಕಡೆ ಶೆಡ್ ಬಡಿಯತ್ತೀವಿ, ಅದು 200. ಅದ್ರ ಬಗ್ಗೆ ನಿಮಗೆಲ್ಲ ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ. ಸೊ ನಂಬರ್ ಕೊಡಿ ಅಂತ ಹೇಳಿ ಹೇಳ್ತಾಯಿದ್ರು. ನಂಬರ್ ಮತ್ತು ನಮ್ಮ ಅಡ್ರೆಸ್ ಎಲ್ಲ ಒಮ್ಮೆ ಇದನ್ನು ಮಾಡ್ತೀವಿ. ಮತ್ತು ಮರಿ ಎಲ್ಲಿ ಸಿಗುತ್ತವೆ ಅಂತೇಳಿ ಕಮೆಂಟ್ ಮಾಡಿದರು ಒಬ್ಬರು. ಅದ್ರ ಬಗ್ಗೆ ಕೂಡ ಫ್ರೆಂಡ್ಸ್ ನಿಮಗೆ ಸಂಪೂರ್ಣವಾದ ಮತ್ತೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀವಿ. ಸೊ ಇದಿಷ್ಟು. ಇವಾಗೆಲ್ಲ ಇದನ್ನು ತಿಂದು ಮಲ್ಕೊಂಡವ ಇವ ಹೊಟ್ಟ ಮೇಲೆ ಕಚ್ಚಾವ ನೋಡ್ಬೋದು ಇಲ್ಲಿ, ಅಷ್ಟು ಮರಿ ಮೇಲೆ ಕಚ್ಚಾವ. ಸೊ ಇನ್ನೊಂದು ವಾರ ಬಿಟ್ಟು ಇವನ್ನೆಲ್ಲ ವಾಶ್ ಮಾಡ್ತೀವಿ. ಅವಾಗ ಒಂದು ವಿಡಿಯೋ ಮಾಡ್ತೀನಿ ಯಾವ ಥರ ವಾಶ್ ಮಾಡೋದು, ಹೆಂಗೆ ಇದನ್ನು ಮಾಡೋದು ಅನ್ನೋದು. ಸ್ಟಾರ್ಟಿಂಗ್ ತಂದು ಕೂಡ ಈಗ ವಾಶ್ ಮಾಡಬಾರ್ದು. ಒಂಚೂರು ಇದನ್ನು ಟ್ರಾವೆಲ್ ಎಲ್ಲ ಮಾಡಿರ್ತಲ್ಲ, ಸುಸ್ತಾಗಿರ್ತಾವೆ. ಮತ್ತು ಜಳಕ ಮಾಡಿಸಿದ್ರೆ ಒಮ್ಮೆ ಅವಕ್ಕೆ ಜಾಸ್ತಿ ಇದನ್ನಾಗತಿ, ಹೀಟ್ ಇದ್ದಷ್ಟು ಅವು ಹೆಚ್ಚು ಡೆವಲಪ್ಮೆಂಟ್ ಆಗ್ತಾವೆ. ಸೊ ಹಿಂಗಾಗಿ ಒಂಚೂರು ವಾತಾವರಣ ಈಗ ತಂಪೈತಿ, ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಬಿಡಾಕೈತಿ ಅಂದರೆ ಅವ್ರನ್ನು ವಾಶ್ ಮಾಡ್ತೀವಿ. ಅವಾಗ ನಿಮ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀವಿ. ಮತ್ತು ಇದೇ ಥರದ ಹೊಸ ಹೊಸ ವೀಡಿಯೋಗಳು ಮಾಡ್ತಾಯಿರ್ತೀವಿ. ನಿಮಗೇನಾದರೂ ಇನ್ನೂ ಕಮೆಂಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇವೆ ಫ್ರೆಂಡ್ಸ್, ಕೆಳಗಡೆ ಕಮೆಂಟ್ ಮಾಡಿರಿ. ಸೊ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ.